ಹಲೋ ಮೈ ಡಿಯರ್ ವ್ಯೂವರ್ಸ್ ನೀವ್ ನೋಡ್ತಾ ಇದ್ದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆಯ ಆಚೆ ಬಂದ ಮೇಲೆ ಬಿಜೆಪಿಗೆ ಫುಲ್ ಟೆನ್ಷನ್ ಆಗಿರುತ್ತೆ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನ ಸಾಧಿಸಿದೆ ಇನ್ನು ಇದಕ್ಕೆ ಯಡಿಯೂರಪ್ಪ ಅವರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅದನ್ನ ನಾನು ಹೇಳ್ತೀನಿ ಜನಾದೇಶವನ್ನ ಗೌರವಿಸುತ್ತೇನೆ ಅಂದ್ರು ಯಡಿಯೂರಪ್ಪ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಎರಡು ವಿಧಾನಸಭಾ ಕ್ಷೇತ್ರದ ಸೋಲಿನ ನಂತರ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಜನರ ಆದೇಶವನ್ನ ಗೌರವಿಸ್ತೀನಿ ಅಂತ ಹೇಳಿದ್ದಾರೆ ಎರಡೂ ಕ್ಷೇತ್ರ ಸೋಲು ಆಘಾತ ತಂದಿದೆ ನಂಜುನ್ಗುಡ್ನಲ್ಲಿ ಶ್ರೀನಿವಾಸ್ ಪ್ರಸಾದ್ ಗೆಲ್ತಾರೆ ಎಂಬ ನಿರೀಕ್ಷೆ ಇತ್ತು ಆದ್ರೆ ಅದು ಸುಳ್ಳಾಗಿದೆ ಮತದಾರರ ಭಾವನೆಗಳನ್ನ ನಾವು ಗೌರವಿಸುತ್ತೇವೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಯಾರನ್ನು ಟೀಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಗೆಲ್ಲುವುದು ಸಹಜ ಇದು ಉಪಚುನಾವಣೆಯ ಗೆಲುವಷ್ಟೇ ಸಾರ್ವತ್ರಿಕ ಚುನಾವಣೆಯ ಗೆಲುವಲ್ಲ ಅಂತ ಅವರ ಮುಖದಲ್ಲಿ ಸತತ ಪ್ರಚಾರವೂ ಫಲ ಕೊಡದ ನಿರಾಶೆ ಕಾಣ್ತಾ ಇತ್ತು ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಯಡಿಯೂರಪ್ಪ ಮುಂದೆ ವಿಪಕ್ಷ ನಾಯಕರಾಗ್ತಾರೆ ಅಂತ ಒಂದು ಹೇಳಿಕೆಯ ಬ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಡಿಕೆಶಿ ಹಣದ ಬಲದಿಂದ ಹಾಗೆ ಮಾತಾಡ್ತಾ ಇದ್ದಾರೆ ಹೀಗೆ ಹಗುರವಾಗಿ ಮಾತಾಡೋವ್ರಿಗೆ ಜನರೇ ಪಾಠ ಕಲಿಸ್ತಾರೆ ಉಪಚುನಾವಣೆಯಲ್ಲಿ ಸೋಲಾದ್ರೂ ಮಿಷನ್ ಒನ್ ಫಿಫ್ಟಿಗೆ ಹಿನ್ನಡೆ ಆಗೋದಿಲ್ಲ ಸೋಲನ್ನ ನಾವು ಸವಾಲಾಗಿ ಸ್ವೀಕರಿಸ್ತೀವಿ ಅಂತ ತಿಳಿಸಿದ್ದಾರೆ ಸೊ ಯಡಿಯೂರಪ್ಪ ಅವ್ರಿಗೂನು ತುಂಬಾನೇ ನಿರಾಸೆ ತಂದಿದೆ ಉಪ ಚುನಾವಣೆಯಲ್ಲಿ ಎರಡು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಯಡಿಯೂರಪ್ಪ ಅವ್ರಿಗೆ ತುಂಬಾನೇ ಬೇಜಾರಾಗಿರೋದಂತೂ ಖಂಡಿತ ಹಾಗೆ ಅವ್ರು ಹೇಳೋ ಪ್ರಕಾರ ಬಿಜೆಪಿ ಮಿಷನ್ ಒನ್ ಫಿಫ್ಟಿ ಅಂತೂ ಫ್ಲಾಪ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಇನ್ನು ಏನೆಲ್ಲ ಆಗತ್ತೆ ಯಡಿಯೂರಪ್ಪ ಅವರು ಇಷ್ಟು ಸೈಲೆಂಟ್ ಆಗಿ ಈ ಸೋಲನ್ನ ಹೇಗೆ ತಗೊಳಕ್ ಸಾಧ್ಯ ಅಂತ ಗೊತ್ತಾಗ್ತಾ ಇಲ್ಲ ನೋಡುವ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮಗೆ ಹೇಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ